ಮನೆ ನಿದಾರ ಇಲ್ಲ ಅಂತ ಬನ್ನಿ ನೋಡೋಣ. ಹಾಯ್ ಕಾವ್ಯ ಅವರೇ, ಹೇಗಿದ್ದೀರಾ? ಹೇ ಹಾಯ್ ಶ್ರುತಿ, ಸೂಪರ್. ಏನು ಸೀರಿಯಲ್ ಸ್ಟಾರ್ಸಾ? ಗೊತ್ತಲ್ಲ ಸೀರಿಯಲ್ ಸ್ಟಾರ್ಸ್. ಸರಿ ಸರಿ, ಒಳಗ್ ಬನ್ನಿ, ನಿಮ್ಗೋಸ್ಕರ ಬಿಸಿಬೇಳೆ ಬಾತು ಗಸಗಸೆ ಪಾಯಸ ಕಾಯ್ತಾ ಇದೆ, ಬನ್ನಿ. ಕಾವ್ಯ ಅವರೇ, ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಮನೆಗೆ ಕ್ರೂ ಜೊತೆ. ಥ್ಯಾಂಕ್ ಯು ನಿಮ್ಮ ಒಂದು ಟೈಮ್ ನಮಗೋಸ್ಕರ ಕೊಟ್ಟಿದ್ದಕ್ಕೆ. ಹೇಗಿದೆ ಲೈಫ್, ಹೇಗ್ ನಡೀತಾ ಇದೆ? ಖುಷಿಯಾಗಿದ್ದೀರಾ? ಸೊ ಈಗ ಬಾಲ್ಯದ ನೆನಪುಗಳನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಹೇಗಿತ್ತು ಬಾಲ್ಯ, ಎಲ್ಲಿ ಹುಟ್ಟಿ ಬೆಳೆದಿದ್ದು? ನಮ್ಮ ತಂದೆಯದು ಮೂಲತಃ ಕೋಲಾರ ಜಿಲ್ಲೆಯ ಬಂಗಾರಪೇಟೆ. ನಾನು ಹುಟ್ಟಿ ಬೆಳೆದು ಅಪ್ ಟು 10th ಸ್ಟ್ಯಾಂಡರ್ಡ್ ನಾನು ಅಲ್ಲೇ ಮಾಡಿದ್ದು. ಅಮ್ಮಂದು ಶೃಂಗೇರಿ, ಬಟ್ ಅಮ್ಮ ಅಲ್ಲಿ ಹೋಗಿ ಬಂದು ಮಾಡ್ತಿದ್ರು ಕೂಡ ಹೆಚ್ಚಿನ ನನ್ನ ಬಾಲ್ಯ ಕಳೆದಿದ್ದು ಅಲ್ಲಿ. ಬಾಲ್ಯದಲ್ಲಿ ತುಂಬಾ 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 ಡಿಟೈಲ್ ಮಾಡ್ತಿದ್ದಂತೆ. ಐ ಥಿಂಕ್ ನೆಕ್ಸ್ಟ್ ಅಮ್ಮ ಅಪ್ಪ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ. ಅಥವಾ ನಮ್ಮ ಅಕ್ಕ ನನ್ನ ಕಸಿನ್ ಬಂದರು, ಅವರು ಹೇಳ್ತಾರೆ. ಅಂಡ್ ಇನ್ನು ಹೈಸ್ಕೂಲಲ್ಲೆಲ್ಲ ಅಪ್ಪ ವಾಸ್ ಎ ಟೀಚರ್, ಅವ್ರ ಸ್ಕೂಲಲ್ಲೇ ಓದಿದ್ರಿಂದ ಹೆಚ್ಚಾಗಿ ಏನ್ ತರಲೆ ಮಾಡ್ತೇ ಇರ್ಲಿಲ್ಲ. ಅಪ್ಪ ಇದ್ರು ಅಂತಾನ ಅಥವಾ ಆಕ್ಚುಲಿ ಅವ್ರ ರ್ಯಾಂಕ್ ಸ್ಟೂಡೆಂಟ್, ಹಿಂಗಾಗಿ ಜಾಸ್ತಿ ಏನು ತಲೆಹರಟೆ ಮಾಡೋ ಅಷ್ಟು ಟೈಮು ಇರ್ತಿರ್ಲಿಲ್ಲ. ಬಟ್ ಐ ವಾಸ್ ಮೋರ್ ಇನ್ ಟು ಎನ್ ಸಿ ಸಿಲ್ ಇದ್ದೆ, ಸ್ಪೋರ್ಟ್ಸ್ ಅಷ್ಟಕ್ಕಷ್ಟೇ, ಕಲ್ಚರಲ್ಸ್ ಅಲ್ಲಿ ಇದ್ದೆ, ಮತ್ತೆ ಸೈನ್ಸ್ ಕಾನ್ಫರೆನ್ಸು, ಸೈನ್ಸ್ ಪ್ರಾಜೆಕ್ಟ್ಸು, ಇದರಲ್ಲೆಲ್ಲ ತುಂಬಾ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಇದ್ದೆ. ನನಗೇನಂದ್ರೆ ಅರ್ಧ ಮಾರ್ಕ್ ಕಮ್ಮಿ ಬಂದ್ಬಿಟ್ಟು ಹೊತ್ಕೊಂಡ್ಬಿಡುವೆ, ಅಷ್ಟರ ಮಟ್ಟಿಗೆ ನನಗೆ ಮಾರ್ಕ್ಸ್ ಸ್ಟುಡಿಯಸ್ ಆಗಿದ್ದೆ ನಾನು. ಆ ಥರದೊಂದು ಹುಡುಗಿ ನಾನು. ಅಂದ್ರೆ ಓದು ಓದು ನಾನು ಒಳ್ಳೆ ಅಚೀವ್ ಮಾಡ್ಬೇಕು, ಒಳ್ಳೆ ಸ್ಕೋರ್ ಮಾಡ್ಬೇಕು, ರ್ಯಾಂಕ್ ಬರಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ಯಾವಾಗ ಅಚೀವ್ ಮಾಡೋಕೆ ಓದ್ಬೇಕು ಅಂತ ಓದ್ತಿರ್ಲಿಲ್ಲ. ನನಗ ಕ್ಯಾಲಿಬರ್ ಇದೆ, ನಾನ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ತುಂಬಾ ಓದ್ತಿದ್ದೆ. ನನಗೆ ಅದ್ರ ಮೇಲೆ ನಂಬಿಕೆ ಇರ್ಲಿಲ್ಲ, ತುಂಬಾ ಒಳ್ಳೆ ಗ್ರೇಡ್ ತಗೊಂಡ್ಬಿಟ್ರೆ ಒಳ್ಳೆ ಜಾಗ ಒಳ್ಳೆ ಪೋಸ್ಟ್ ಬಂದ್ಬಿಡುತ್ತೆ, ನನ್ನ ಲೈಫಲ್ಲಿ ಸೆಟ್ ಆಗ್ಬಿಡ್ತೀನಿ, ಅದ್ರ ಬಗ್ಗೆ ನಂಗೆ ನಂಬಿಕೆ ಇಲ್ಲ. ಬ್ಯಾಕ್ ಬೆಂಚರ್ಸ್, ಫೇಲಿಯರ್, ಫಸ್ಟ್ ಬೆಂಚರ್ಸ್ ಯಾವಾಗ ಸಕ್ಸಸ್, ಅದ್ರ ಮೇಲೆ ನನ್ಗೆ ನಂಬಿಕೆ ಇಲ್ಲ. ಬಟ್ ನನಗಿರೋ ಕ್ಯಾಲಿಬ್ರಿಗೆ ನಾನು ಯಾಕೆ ಇತರ ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ಬಿಡ್ತಿದ್ದೆ ಅಂತ ನನಗೆ ನಾನೇ ಸವಾಲ್ ಹಾಕೊಂಡು ತುಂಬ ಹೇಳ್ತಿದ್ದೆ. ಅದಾದ್ಮೇಲೆ 10th ಮುಗಿದ್ಮೇಲೆ ಚಿತ್ರಕಲಾ ಪರಿಷತ್ ಜಾಯಿನ್ ಇದೆ. ಐ ಸ್ಕೋರ್ಡ್ ವೆರಿ ಗುಡ್ ಮಾರ್ಕ್ಸ್ ಇನ್ 10th. ಅದಾದ್ಮೇಲೆ ನನಗೆ ಕೋರ್ ಸಬ್ಜೆಕ್ಟ್ ಮೂರು ಔಟ್ ಆಫ್ ಔಟ್. ಯಾವ ಕಾಲೇಜ್ ಹೋಗೋದು, ಏನ್ ಮಾಡುದು ಅಂದ್ರೆ ಮತ್ತೆ ಸಿಇಟಿ, ಮತ್ತೆ ಇದು ಬೇಡ, ಅದೆಲ್ಲ ಏನಾದ್ರು ಬೇರೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕರ್ನಾಟಕ ಚಿತ್ರಕಲಾ ಪರಿಷತ್ತಲ್ಲಿ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್ ಡಿಗ್ರಿಗೆ ಸೇರ್ಕೊಂಡೆ. ಅದು ಸೇರ್ಕೊಂಡು ಒಂದ್ ಸ್ವಲ್ಪ ದಿನಕ್ಕೆ, ಒಂದ್ ಸೆಮಿಸ್ಟರ್ ಆಗ್ತಿದ್ದಂಗೂ ಸೆಮಿಸ್ಟರ್ ಹಾಲಿಡೇಸ್ ಅಲ್ಲಿ ಮೀಡಿಯಾ ಜಾಯಿನ್ ಆದೆ. ಅಲ್ಲಿಂದ ಶುರುವಾಗಿತ್ತು ಇಲ್ಲಿ ಬಂದು ನಿಂತಿದೆ. ಸೊ ಬಾಲ್ಯ ಹಂಗಿಂದ ಜರ್ನಿ ಇಲ್ಲಿಗೆ ಬಂದು ತಲುಪಿದೆ ಅಂತ ಹೇಳ್ತಾ ಇದೀರಾ. ಬಟ್ ಈಗ ಅಪ್ಪ ಅಮ್ಮ ಖಂಡಿತ ಬಾಲ್ಯದ ಬಗ್ಗೆ ಹೇಳ್ತಾರೆ, ತುಂಬಾ ಚೆನ್ನಾಗಿ ನೆನಪಿರುತ್ತೆ. ಬಟ್ ನಿಮ್ಮ ಪ್ರಕಾರ ಬಾಲ್ಯ ಅಂದ ತಕ್ಷಣ ನಿಮಗೆ ಏನು ಥಟ್ ಅಂತ ನೆನಪಾಗೋದು? ನಮ್ದು ತುಂಬ ಕುಟುಂಬ. ನಮ್ಗೆ ಬಾಲ್ಯ ಅಂದಿದ್ ಕೂಡಲೇ ನಮ್ಮ ಪುಟ್ಟ ಹುಡುಗಿ ಆಗಿದ್ದಾಗ ನಾನು ನಮ್ಮ ತಾಯಿ ಹತ್ರನೇ ಬೆಳೆದೆ ಅಂತಲ್ಲ, ಎಲ್ಲರೂ ನನ್ನ ಸಾಕಿ ಬೆಳೆಸಿದವ್ರೆ, ತುಂಬಾ ಮುದ್ದಿಂದ ಸಾಕಿದ್ದಾರೆ. ನನಗೇನಾದ್ರು ಬೇಕು ಅಂದ್ರೆ ಇಡೀ ಮನೆ ಓಡ್ ಬರೋದು, ಇಡೀ ಊರು ತುಂಬಾ ಪುಟ್ಟ ಊರಾಗಿದ್ರಿಂದ ಇಡೀ ಊರು ಪರಿಚಯ ಆಯ್ತು ನನ್ಗೆ. ಹಿಂಗಾಗಿ ಒಂದು ಕುಟ್ ಕುಟುಂಬದಲ್ಲಿ ಎಲ್ಲರೂ ಕೂತಿರೋರು, ಊಟಕ್ಕೆ ಎಲ್ಲರಿಗೂ ಬಡಿಸಿರೋರು. ನಾನು ಅಲ್ಲಿ ಮನೆಯಲ್ಲಿ ಆಗಿದ್ದಾಗ ನನ್ ಕೊನೆಯವಳು, ಪುಟ್ಟವಳು. ಸೊ ಎಲ್ಲರ ಹತ್ರ ಅಂತ ಮೊದಲನೇ ತಿನ್ಕೊಂಡು ಒಂದ್ ರೌಂಡ್ ಬರೋಷ್ಟೊತ್ತಿ ನನ್ ಹೊಟ್ಟೆ ತುಂಬ ಹೋಗಿರ್ತಿತ್ತು. ಪಂಕ್ತಿ ಶುರುವಲ್ಲಿ ನಮ್ಮ ಅಜ್ಜಿ ಅಮ್ಮ ತಾತನ ಹೇಳಿದ್ರು ಕೂತಿದ್ರೆ ಅವ್ರ ತೊಡೆ ಮೇಲೆ ಹಂಗೆ ಮಲ್ಕೊಂಡ್ಬಿಟ್ಟು ನಿದ್ದೆ ಹೋಗ್ಬಿಡ್ತಿದ್ದೆ. ಅಮ್ಮ ನಮ್ಮ ಅಮ್ಮನ ನಮ್ಮ ಅಪ್ಪನ ತಗೊಂಡೋಗಿ ನಿಮ್ಮನ್ನ ಮಲಗಿಸೋರು. ಸೊ ಈ ತರ ಬೆಳ್ಕೊಂಡ್ ಬಂದಿದ್ ನಾನು ಬಾಲ್ಯ ಅಂದ್ರೆ. ಅಂಡ್ ಅಪ್ಪ ತುಂಬಾ ನನ್ನ ಚಿಕ್ಕ ವಯಸ್ಸಿಂದ ನಾನು ಸ್ಟೇಜ್ ಶೋಗ್ ಆಗಿರ್ಬೋದು, ಮೂರುವರೆ ವರ್ಷ ಇರ್ಬೇಕಾದ್ರೆ ಎಲೆಕ್ಷನ್ ಕ್ಯಾನ್ವಾಸ್ ಮಾಡಿದ್ದೆ. ಓಕೆ, ಆ ಥರದ ವಿಷಯದಲ್ಲೆಲ್ಲ ತುಂಬಾ ನನ್ನ ಆಗ್ಲಿಂದ ಎಕ್ಸ್ಪೋಸ್ ಮಾಡ್ಕೊಂಡ್ ಬಂದ್ರು. ಅಪ್ಪ ಬೇಸಿಕಲಿ ಪರ್ಫ್ಯೂಷನಿಸ್ಟ್ ಅಂಡ್ ಸ್ಟೇಜ್ ಆರ್ಟಿಸ್ಟ್ ಕೂಡ ಅವರು, ಕೂಡ ಪೇಂಟರ್. ಸೊ ಹಾಗೆ ಅಮ್ಮ ವಾಸ್ ಮೋರ್ ಇನ್ ಟು ಸ್ಪೋರ್ಟ್ಸ್. ಸೊ ಹೈಸ್ಕೂಲ್ ವರ್ಗೂ ಸ್ಪೋರ್ಟ್ಸ್ ಅಲ್ಲೂ ಇದ್ದೆ. ಅದಾದ್ಮೇಲೆ ಏನಾಯ್ತು ಗೊತ್ತಿಲ್ಲ, ಅಮ್ಮನ ಗುಣ ಬಂದಿಲ್ಲ ಅಪ್ಪಂದು. ಎಸ್, ಆದ್ರೆ ಚಿಕ್ಕ ವಯಸ್ಸಲ್ಲಿ ಒಂದು ದೊಡ್ಡ ಒಂದು ಪ್ರೀತಿ ಸಿಕ್ಕಿದೆ ಅಂತ ಹೇಳ್ಬಹುದು, ಪ್ರೀತಿಯಿಂದ ಬೆಳ್ಕೊಂಡು ಬಂದಿದ್ದೀರಾ. ಇನ್ನ ಬಾಲ್ಯದಲ್ಲಿ ಮರೆಯಕ್ಕೆ ಆಗಲ್ಲ ಅನ್ನೋ ಒಂದು ಸಿಹಿ ನೆನಪು ಏನಾದ್ರೂ ನೆನಪಾಗುತ್ತಾ? ಅದೇ ನಾನು ಇನ್ನು ಹೇಳಿದ್ದೆ ಸಿಹಿ ನೆನಪು. ನನಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನನ್ನ ಕಹಿದನ್ನು ತುಂಬಾ ಬೇಗ ಮರ್ತು ಬಿಡ್ತೀನಿ, ನನಗೆ ಸಿಹಿ ಮಾತ್ರ ಜಾಸ್ತಿ ನೆನಪಿರುತ್ತೆ. ಹೀಗಾಗಿ ಪ್ರತಿಯೊಂದು ಕೂಡ ನನಗೆ ಸಿಹಿ ನೆನಪೆ. ನನ್ನ ಬಾಲ್ಯದ ಪ್ರತಿದಿನ, ನನಗೆ ಸಿಕ್ಕಂತಹ ಪ್ರೀತಿ, ನನ್ನ ತಂದೆ ತಾಯಿ ನನ್ನನ್ನು ಬೆಳೆಸಿದ್ದು. ನಾವು ತೀರಾ ಒಳ್ಳೆ ಕುಟುಂಬದಿಂದ ಬಂದಂಥವರಲ್ಲ, ಆ ವಾಸ್ ಅ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಆದರೂ ನನ್ನ ತಂದೆ ತಾಯಿ ನನಗೇನಾದರೂ ಬೇಕು ಅಂದರೆ ನನಗಿಲ್ಲ ಅಂತ ಹೇಳ್ದೆ ತಗೊಂಬಂದು ಕೊಟ್ಟಿರೋರು. ನಮ್ಮ ಅಜ್ಜಿ ಏನೋ ಒಂದು ಕಾಣಿಸಿದ್ರೆ ಇವಳಗ್ ಬೇಕು ಅಂತ ತಗೊಂಡಿರೋರು, ನಮ್ಮ ದೊಡ್ಡಪ್ಪ ಏನಾದ್ರು ಕಾಣಿಸಿದ್ರೆ ಇವಳಗ್ ಬೇಕು ಅಂತ ತಗೊಂಬಂದು ಕೊಟ್ಟರು. ಆ ಥರ ಪ್ರೀತಿಯಲ್ಲೇ ಬೆಳೆದವಳು ನಾನು. ಹಿಂಗಾಗಿ ಪ್ರತಿಯೊಂದು ಕ್ಷಣನೂ ನನಗೆ ಬಹಳ ಯಾವುದು ಕೂಡ ಕೊರತೆ ಕಂಡಿಲ್ಲ ಅಂತ ಅನ್ಕೊಳ್ತೀನಿ.
ಪ್ರೀತಿ ಕೊರತೆ ಕಂಡಿಲ್ಲ, ಹಿಂಗಾಗಿ ಬೇರೆ ಕೊರತೆ ದೊಡ್ಡದು ಅಂತ ಅನ್ಸಲಿಲ್ಲ. ಸೊ ಪ್ರೀತಿ ಮುಂದೆ ಏನೇ ಇದ್ರು ಕೂಡ ಚಿಕ್ಕದಾಗೆ ಕಾಣಿಸುತ್ತೆ ಅಲ್ವಾ ನಮಗೆ. ಇನ್ನ ಮರೆಯಕ್ಕೆ ಆಗಲ್ಲ ಅನ್ನೋ ಒಂದು ಕಹಿ ಘಟನೆ ಬಾಲ್ಯದಲ್ಲಿ, ಅದೇ ನಾನು ಈಗಾಗಲೇ ಹೇಳಿದ ಹಾಗೆ ನನಗೆ ಅಷ್ಟು ನೆನಪಿರಲ್ಲ. ಯಾವ್ದಾರು ಒಂದು ನಡೆದೇ ಇರುತ್ತೆ, ಯಾವ್ದಾರು ಒಂದು ಆಯ್ತಲ್ಲಪ್ಪ ಇಷ್ಟೊಂದು ಪ್ರೀತಿ ಮಧ್ಯೆ ಇಂಥ ಕಹಿ ನೆನಪು ಬೇಕಿತ್ತ ನನಗೆ ಆಗ್ಬಿಟ್ಟಿದೆ ಅಲ್ಲ ಅನ್ನೋ ಒಂದು ಫೀಲ್ ಇರುತ್ತೆ ಅಲ್ವಾ? ಅಂಥದ್ದು ಯಾವುದು ಇಲ್ಲ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಅಂದ್ರೆ ಯಾವುದು ನನ್ನವರೆಗೂ ಬರ್ದಿರೋ ಹಾಗೆ ನನ್ನನ್ನು ಬೆಳೆಸಿದ್ದಾರೆ. ಅಂದ್ರೆ ಪ್ರತಿಯೊಂದು ವಿಷಯ ನಾನು ಹತ್ರ ಡಿಸ್ಕಸ್ ಮಾಡಿ ಇದು ಮಾಡಿ ಒಂದು ಜೀವನದಲ್ಲಿ ನನಗೆ ಬಾಲ್ಯದ ಕೊರವು ಏನಂದ್ರೆ ನಾನು ನನ್ನ ತಾತನ ಕಳ್ಕೊಂಡೆ. ಐ ವಾಸ್ ವೆರಿ ಅಟ್ಯಾಚ್ ಟು ಹಿಮ್. ಬಟ್ ಅವರು ಇಲ್ಲಿ ಇರಬೇಕಿತ್ತು, ನನ್ನ ಪ್ರೋಗ್ರೆಸ್ ಅವ್ರು ನೋಡಬೇಕಾಗಿತ್ತು ಅನ್ನೋದು ಒಂದು ಕಹಿ ಘಟನೆ ನನಗೆ ಮನಸ್ಸಿಗೆ ತುಂಬ ಕೂತಿದೆ. ಬಟ್ ಇಟ್ ವಾಸ್ ವೆರಿ ಸರ್. ತಾತನ ಆಸೆ ಏನಿತ್ತು? ತಾತನ ಆಸೆ ಅಂದ್ರೆ ಅವ್ರನ್ನ ಜುಬಿಲಿ ಅಂತ ಕರೀತಿದ್ರು. ಆಸೆ ಏನಿರ್ಲಿಲ್ಲ, ಅವ್ರ ಗೊತ್ತೇ ತೋರ್ ಎಲ್ಲಾದ್ರೂ ಮಾಡಿ ಎಲ್ಲರೂ ಬದುಕೊಂಡ್ ಬರ್ತಾಳೆ ಅಂತ. ಬಟ್ ಅವ್ರಿಗೆ ನನ್ನ ಪ್ರತಿಯೊಂದು ಪ್ರೋಗ್ರೆಸ್ಸು ಅವ್ರಿಗೆ ಅವ್ರು ನೋಡ್ಬೇಕಾಗಿತ್ತು. ನಾನು ಚಿಕ್ಕವಳಿದಾಗ ಒಂದು ನಾಟಕ ಆಡಿದ್ರು ಕೂಡ ಅವ್ರ ಕಣ್ಣಲ್ಲಿ ನೀರು ಹಾಕೊಂಡು ಹೋಗ್ತಿದ್ರು, ಇಷ್ಟು ಚೆನ್ನಾಗಿ ಮಾಡಿದಾಳು ಅವಳು. ಆ ಥರದೊಂದು ಪ್ರೀತಿ ನನ್ನ ಮೇಲೆ ಇತ್ತು. ಸೊ ಅವ್ರಿಗಿದ್ದಿದ್ರೆ ನನ್ನ ತಾತ ಅಜ್ಜಿ ನನ್ನ ಪ್ರೋಗ್ರೆಸ್ ನೋಡಿ ಬಹಳ ಖುಷಿ ಪಟ್ಟಿರೋದು ಅವರೆಲ್ಲ ಅನ್ನೋದು ಒಂದು ಕೊರಗು ಇದೆ. ಕಾವ್ಯ ಅವ್ರ ಕಥೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಅವ್ರ ಬಣ್ಣದ ಲೋಕಕ್ಕೆ ಹೇಗ್ ಕಾಲಿಟ್ರು ಅನ್ನೋ ಕಥೆಯನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್.